ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಲ್ಲ? ನಾನು ನಿಮ್ಮ ಹೋಸ್ಟ್ ಕಿರಣ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ವಿಸ್ಕಿ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ವಿಸ್ಕಿ ಕುಡಿಯೋದ್ರಿಂದ ಏನೇನಪ್ಪ ಬೆನಿಫಿಟ್ಸು, ಹಾಗೆ ಎಷ್ಟು ಥರ ವಿಸ್ಕಿಗಳಿದೆ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಈ ವಿಸ್ಕಿ ಹೇಗಪ್ಪ ಮಾಡ್ತಾರೆ, ಈ ವಿಸ್ಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ ನಿಮಗೆ ಗೊತ್ತಾ? ವಿಸ್ಕಿ ಮಾಡೋದು ಗ್ರೈನ್ಸಲ್ಲಿ ವೀಟ್, ಬಾರ್ಲಿ, ಕಾರ್ನ್ ಈ ಥರ ಗ್ರೈನ್ಸ್ನ ಯೂಸ್ ಮಾಡಿ ವಿಸ್ಕಿನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದೊಂದು ಸಿಂಪಲ್ ಪ್ರೊಸೆಸ್ ಅಲ್ಲ, ತುಂಬಾನೇ ದೊಡ್ಡ ಪ್ರೊಸೆಸ್ ಇದೆ. ಈ ವಿಸ್ಕಿನ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ತಾರೆ. ಇಲ್ಲಿ ಸ್ಟಾರ್ಚ್ ಶುಗರ್ ಕನ್ವರ್ಟ್ ಆಗುತ್ತೆ. ನಮಗೆ ಬರೋ ಫೈನಲ್ ಇಂಗ್ರೀಡಿಯೆಂಟೇ ವಾಶ್. ಈ ವಾಶ್ನ ಡಿಸ್ಟಿಲ್ ಮಾಡ್ತಾರೆ. ಈ ಡಿಸ್ಟಿಲ್ ಮಾಡಾದ್ಮೇಲೆ ನಮಗೆ ಬರೋ ಇಂಗ್ರೀಡಿಯೆಂಟೇ ವಿಸ್ಕಿ. ಆದ್ರೆ ಇದು ಕಂಪ್ಲೀಟ್ ಆಗಿ ವಿಸ್ಕಿ ಆಗಿಲ್ಲ ಇನ್ನು. ತಾಳಿ, ಈ ವಿಸ್ಕಿನ ಏನಪ್ಪ ಮಾಡ್ತಾರೆ, ಓಕ್ ಬ್ಯಾರಲ್ ಅಲ್ಲಿ ಮೆಚೂರ್ ಮಾಡ್ತಾರೆ. 8 ಇಯರ್ಸ್, 12 ಇಯರ್ಸ್, 18 ಇಯರ್ಸ್, ಹೀಗೆ ತುಂಬಾ ವರ್ಷಗಳು ಈ ವಿಸ್ಕಿನ ಮೆಚೂರ್ ಮಾಡ್ತಾರೆ. ಈ ಮೆಚೂರ್ ಮಾಡಿದಾಗೇನೆ ಈ ವಿಸ್ಕಿಗೆ ಒಂದು ಕಲರ್ ಅಂತ ಬರೋದು. ಅದಕ್ಕೂ ಮುಂಚೆ ವಿಸ್ಕಿ ಕಲರ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಈ ವಿಸ್ಕಿಗಳನ್ನ ಬ್ಲೆಂಡ್ ಮಾಡ್ತಾರೆ ಅವ್ರಿಗೆ ಬೇಕಾಗಿರೋ ವಿಸ್ಕಿಗಳ ಜೊತೆ. ಹಾಗೆ ಇದನ್ನ ಬ್ಲೆಂಡ್ ಮಾಡೋಕ್ಕೆ ಒಬ್ರು ಮಾಸ್ಟರ್ ಬ್ಲೆಂಡರ್ ಅಂತ ಇರ್ತಾರೆ, ಅವರು ಈ ವಿಸ್ಕಿನ ಒಂದು ಕರೆಕ್ಟ್ ಬ್ಲೆಂಡ್ಗೆ ತಗೊಂಡ್ಬರ್ತಾರೆ. ಇದರಲ್ಲಿ ಆಲ್ಕೋಹಾಲ್ ಪರ್ಸೆಂಟೇಜ್ ಕೂಡ ಮಾಸ್ಟರ್ ಬ್ಲೆಂಡರ್ ಬ್ಲೆಂಡ್ ಮಾಡ್ತಾರೆ. ಅದರಿಂದಲೇ ನಮಗೆ ವಿಸ್ಕಿ ಕಲರ್ ಗೋಲ್ಡನ್ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲಾ ವಿಸ್ಕಿಗಳು ಗೋಲ್ಡನ್ ಯೆಲ್ಲೋಯಿಶ್ ಕಲರ್ ಬರುತ್ತೆ. ಏನಕ್ಕೆ ಅಂದ್ರೆ ಇದರಲ್ಲಿ ಕ್ಯಾರಮಲ್ ಕಲರಿಂಗ್ನ ಆಡ್ ಮಾಡ್ತಾರೆ. ಇದಿಷ್ಟು ವಿಸ್ಕಿ ಮಾಡೋ ಪ್ರೊಸೆಸ್, ಹಾಗೆ ವಿಸ್ಕಿ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಯ್ತು. ಹಾಗಿದ್ರೆ ಸ್ಕಾಚ್ ವಿಸ್ಕಿ, ಬರ್ಬನ್ ವಿಸ್ಕಿ ಅಂತೆಲ್ಲ ಏನಕ್ಕೆ ಹೇಳ್ತಾರೆ ನಿಮಗೆ ಗೊತ್ತಾ? ಸ್ಕಾಚ್ ವಿಸ್ಕಿ ಹೇಳೋದು ಸ್ಕಾಟ್ಲ್ಯಾಂಡ್ ಅಲ್ಲಿ ಮಾಡೋದಕ್ಕೆ, ಬರ್ಬನ್ ವಿಸ್ಕಿ ಹೇಳೋದು ಅಮೆರಿಕದಲ್ಲಿ ಮಾಡೋಕ್ಕೆ. ಹಾಗೆ ತುಂಬಾನೇ ವೆರೈಟಿ ವೆರೈಟಿ ವಿಸ್ಕಿಗಳಿದೆ. ರಾಯಲ್ ವಿಸ್ಕಿ ಎಲ್ಲ ಜಪಾನ್ ಅಲ್ಲಿ ಮಾಡ್ತಾರೆ. ಈ ತರ ಇಂಡಿಯನ್ ವಿಸ್ಕಿ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರೆ ಇಂಡಿಯನ್ ವಿಸ್ಕಿ ಅಂತಾನೆ ಹೇಳ್ತಾರೆ. ಹೀಗೆ ಅವ್ರವ್ರ ಕಂಟ್ರಿನಲ್ಲಿ ಅವ್ರದೇ ಆದಂತ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇರುತ್ತೆ. ಅದರಿಂದಾನೇ ಈ ವಿಸ್ಕಿಗಳಿಗೆ ಸ್ಕಾಚ್ ವಿಸ್ಕಿ, ಬರ್ಬನ್ ವಿಸ್ಕಿ ಅಂತ ಹೆಸರುಗಳು ಕೊಟ್ಟಿರ್ತಾರೆ. ಈ ಸ್ಕಾಚ್ ವಿಸ್ಕಿ, ಬರ್ಬನ್ ವಿಸ್ಕಿಗಳೆಲ್ಲ ಇಂಡಿಯಾದಲ್ಲಿ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅವ್ರದೇ ಆದಂತ ನಾರ್ಮ್ಸ್ ಮತ್ತೆ ರೆಗ್ಯುಲೇಷನ್ಸ್ ಪ್ರಕಾರ ಈ ವಿಸ್ಕಿಗಳನ್ನ ಅವ್ರ ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಹಾಗೆ ಈ ಬ್ಯಾರಲ್ಸ್ ಅಲ್ಲಿ ಮೆಚೂರ್ ಆದಾಗ ನಿಮ್ಗೆ ಫುಲ್ ಬ್ಯಾರಲ್ ವಿಸ್ಕಿ ಸಿಗುತ್ತಾ? ಇಲ್ಲ. ಇದರಲ್ಲಿ ನೀವು ಆಲ್ಮೋಸ್ಟ್ 10 ಲೀಟರ್ಸ್ ವಿಸ್ಕಿ ಇದ್ರೆ ನಿಮ್ಗೆ ಸಿಗೋದೆ 8 ಲೀಟರ್ಸ್ ವಿಸ್ಕಿ. ಈ ಬ್ಯಾರಲ್ಸ್ ಅಲ್ಲಿ ಮೆಚೂರ್ ಆದಾಗ ಆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಆಪರೇಟ್ ಆಗಿರೋ ಕ್ವಾಂಟಿಟಿನ ಏಂಜಲ್ಸ್ ಏರ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ತುಂಬಾ ಜನಕ್ಕೆ ಗೊತ್ತಿಲ್ಲ ಬರೀ ಓಕ್ ಬ್ಯಾರಲ್ಸ್ ಅಲ್ಲಿ ಮಾತ್ರ ಈ ವಿಸ್ಕಿಗಳು ಮೆಚೂರ್ ಆಗೋದು ಅಂತ. ತುಂಬಾ ಜನಕ್ಕೆ ಒಂದು ಮಿಸ್ಕನ್ಸೆಪ್ಷನ್ ಇದೆ. ನಾನು 8 ಇಯರ್ಸ್ ಓಲ್ಡ್ ವಿಸ್ಕಿ ತಗೊಂಡಿದ್ದೀನಿ, 12 ಇಯರ್ಸ್ ಓಲ್ಡ್ ವಿಸ್ಕಿ ತಗೊಂಡಿದ್ದೀನಿ, ಇನ್ನೊಂದು 2 ಇಯರ್ಸ್ ಬಿಟ್ಟು ಕೊಡಿದ್ರೆ ಅದು 14 ಇಯರ್ಸ್ ಆಗಿ ಮೆಚೂರ್ ಆಗಿರುತ್ತೆ ವಿಸ್ಕಿ ಅಂತ ಅಲ್ಲ, ತುಂಬಾ ತಪ್ಪು ತಿಳುವಳಿಕೆ ಇದೆ. ಹಾಗೆ ಫ್ರೆಂಡ್ಸ್, ಮೆಚೂರ್ ಆಗೋದು ಬರೀ ಓಕ್ ಬ್ಯಾರಲ್ ಮಾತ್ರ. ನೀವು ಎಷ್ಟೇ ವರ್ಷ ಇಟ್ಟು ಕುಡಿದ್ರು ವಿಸ್ಕಿನೂ ಅದು 12 ಇಯರ್ಸ್ ವಿಸ್ಕಿ ಆಗಿದ್ರೆ 12 ಇಯರ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಶಿವಶ್ರೀಗಳ 12 ತಗೊಂಡಿರ್ತೀರ, ಇನ್ನೊಂದು 2 ವರ್ಷ ಬಿಟ್ಟು ಕುಡಿತೀನಿ ಅಂತೀರಾ, 14 ಇಯರ್ಸ್ ಅಲ್ಲ, ಅದು 12 ಇಯರ್ಸ್ ಓಲ್ಡ್ ವಿಸ್ಕಿನೇ ಆಗಿರುತ್ತೆ. ಇನ್ನು 10 ವರ್ಷ ಬಿಟ್ಟು ಕುಡೀರಿ, ಸೇಮೇ 12 ಇಯರ್ಸೇ ಆಗಿರುತ್ತೆ. ಏನಕ್ಕೆ ಅಂದ್ರೆ ಈ ವಿಸ್ಕಿಗಳು ಮೆಚೂರ್ ಆಗೋದು ಓಕ್ ಬ್ಯಾರಲ್ಸ್ ಅಲ್ಲಿ ಮಾತ್ರ. ಫ್ರೆಂಡ್ಸ್, ಈ ವರ್ಲ್ಡ್ ಅಲ್ಲಿ ಎಷ್ಟು ವಿಸ್ಕಿ ಬ್ರ್ಯಾಂಡ್ಗಳಿದೆ ಅಂತ ನಿಮಗೆ ಗೊತ್ತಾ? 510 ಬ್ರ್ಯಾಂಡ್ ಇದೆಯಂತೆ. ಅಕಾರ್ಡಿಂಗ್ ಟು 2022 ಸರ್ವೆ ಪ್ರಕಾರ 510 ಬ್ರ್ಯಾಂಡ್ಗಳು. ಹಾಗೆ ನೋಡಿದ್ರೆ ನಾನು ಒಂದು 100 ಬ್ರ್ಯಾಂಡ್ ಮಾಡಿದ್ದೀನಿ, ಇನ್ನು 410 ಬ್ರ್ಯಾಂಡ್ ಮಾಡೋದು ಬಾಕಿ ಇದೆ. ಸೊ ನೋಡ್ತಾ ಇರಿ, ಇನ್ನು 410 ಬ್ರ್ಯಾಂಡ್ಗಳನ್ನ ರಿವ್ಯೂ ಮಾಡ್ತೀನಿ. ಎಷ್ಟು ತರ ವಿಸ್ಕಿಗಳಿದೆ ಗೊತ್ತಾ? ಇದರಲ್ಲಿ ತುಂಬಾನೇ ವೆರೈಟಿ ವೆರೈಟಿ ವಿಸ್ಕಿಗಳಿದೆ. ಇದರಲ್ಲಿ ಸಿಂಗಲ್ ಮಾಲ್ಟ್ ವಿಸ್ಕಿ, ಮಾಲ್ಟೆಡ್ ವಿಸ್ಕಿ, ಬ್ಲೆಂಡೆಡ್ ವಿಸ್ಕಿ, ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿ, ಹಾಗೆ ಸಿಂಗಲ್ ಗ್ರೇನ್ ವಿಸ್ಕಿ, ಈ ತರ ತುಂಬಾನೇ ವೆರೈಟಿ ವಿಸ್ಕಿಗಳಿದೆ. ಈ ಮಾಲ್ಟೆಡ್ ವಿಸ್ಕಿಗಳು ಯಾವ್ದಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಗ್ಲೆನ್ ಫಿಡೆ, ಗ್ಲೆನ್ ಮೊರೆಂಜಿ, ಗ್ಲೆನ್ ಲೆವೆಟ್, ಇದೆಲ್ಲ ಮಾಲ್ಟೆಡ್ ವಿಸ್ಕಿಗಳು. ಗ್ರೇನ್ ವಿಸ್ಕಿಗಳು ಏನಪ್ಪಾ ಅಂದ್ರೆ, ಇದು ದಿವಾಸು, ಬ್ಯಾಲೆಂಟೈನು ಈ ತರ ಅವರೆಲ್ಲ ಒಂದು ಸಿಂಗಲ್ ಗ್ರೇನ್ ನ ಯೂಸ್ ಮಾಡಿ ಈ ಗ್ರೇನ್ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸಿಂಗಲ್ ಮಾಲ್ಟ್ ವಿಸ್ಕಿ ಅಂದ್ರೆ ಏನಪ್ಪಾ ಅಂದ್ರೆ, ಈ ಸಿಂಗಲ್ ಮಾಲ್ಟ್ ವಿಸ್ಕಿನಲ್ಲಿ ಏನಾಗುತ್ತೆ, ಒಂದೇ ಒಂದು ಗ್ರೇನ್ ನ ತಗೊಂಡು ಈ ಸಿಂಗಲ್ ಮಾಲ್ಟ್ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಯಾವ್ದೇ ರೀತಿ ಬೇರೆ ವಿಸ್ಕಿಗಳನ್ನ ಬ್ಲೆಂಡ್ ಮಾಡಲ್ಲ.
ಆ ಥರ ವಿಸ್ಕಿಗಳನ್ನ ಸಿಂಗಲ್ ಮಾಲ್ಟ್ ವಿಸ್ಕಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಮಂಕಿ ಶೋಲ್ಡರ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ತುಂಬಾನೇ ಜಾಸ್ತಿ ಯಾವ ವಿಸ್ಕಿಗಳು ಸಿಗುತ್ತಪ್ಪ ಅಂದ್ರೆ ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿಗಳು. ಇದೆಲ್ಲ ನಿಮಗೆ ಗೊತ್ತಿರೋ ಬ್ರ್ಯಾಂಡ್ಗಳೇ, ಜಾನಿ ವಾಕರ್, ಶಿವಾಸ್ ರೀಗಲ್, ದಿವಾಸ್, ಹೀಗೆ ತುಂಬಾ ಬ್ರ್ಯಾಂಡ್ಗಳಿದೆ. ಇವರೆಲ್ಲ ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಇದು ಪ್ರೈಸ್ಗಳು ಕೂಡ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಹಾಗೆ ಫ್ರೆಂಡ್ಸ್, ನೀವು ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿಗಳನ್ನ ಟ್ರೈ ಮಾಡಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿ ಯಾವುದು ಅಂತ. ಫ್ರೆಂಡ್ಸ್, ಬ್ಲೆಂಡೆಡ್ ವಿಸ್ಕಿಗಳ ಬಗ್ಗೆ ಮಾತಾಡೋಣ. ಈ ಬ್ಲೆಂಡೆಡ್ ವಿಸ್ಕಿಗಳು ತುಂಬಾನೇ ಚೀಪ್ ಆಗಿ ಸಿಗುತ್ತೆ, ಯಾಕಂದ್ರೆ ಇದರಲ್ಲಿ ಜಾಸ್ತಿ ಮೆಚೂರ್ಡ್ ವಿಸ್ಕಿಗಳು ಇರೋದಿಲ್ಲ, ಇದ್ರೂ ನಿಮ್ಗೆ ತುಂಬಾ ಕ್ವಾಂಟಿಟಿನಲ್ಲಿ ಇರೋದಿಲ್ಲ. ನಾರ್ಮಲ್ ವಿಸ್ಕಿ ಜೊತೆ ಏಜ್ ವಿಸ್ಕಿಗಳನ್ನ ಬ್ಲೆಂಡ್ ಮಾಡಿ ನಿಮ್ಗೆ ಒಂದು ಬ್ಲೆಂಡೆಡ್ ವಿಸ್ಕಿ ಅಂತ ಕೊಡ್ತಾರೆ. ಅದು ನಿಮ್ಗೆ ಪ್ರೈಸಿಂಗ್ ಅಲ್ಲಿ ತುಂಬಾನೇ ಕಡಿಮೆ ಇರುತ್ತೆ. ಓ, ಆ ಬಾಟ್ಲ್ ಮೇಲೆಲ್ಲ ಬ್ಲೆಂಡೆಡ್ ಮಾಲ್ಟ್ ವಿಸ್ಕಿ ಅಂತ ಬರೆದ್ರೆ ಮಾತ್ರ ನಿಮ್ಗೆ ಪ್ರೈಸಿಂಗ್ ಜಾಸ್ತಿ ಇರುತ್ತೆ, ಅದೇ ಬ್ಲೆಂಡೆಡ್ ವಿಸ್ಕಿ ಅಂತ ಬರೆದಾಗ ನಿಮ್ಗೆ ಪ್ರೈಸಿಂಗ್ ತುಂಬಾ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕುಡಿಯೋ ಬ್ರ್ಯಾಂಡ್ಗಳೇ ಬ್ಲೆಂಡರ್ ಸ್ಪ್ರೈಡ್, ರಾಯಲ್ ಚಾಲೆಂಜ್, ಐ ಬಿ ಸಿಗ್ನೇಚರ್, ಇದೆಲ್ಲ ಬ್ಲೆಂಡೆಡ್ ವಿಸ್ಕಿಗಳಾಗಿರುತ್ತೆ. ಇದು ತುಂಬಾನೇ ಸೇಲ್ಸ್ ಕೂಡ ಆಗುತ್ತೆ, ತುಂಬಾ ಫಾಸ್ಟ್ ಮೂವಿಂಗ್ ಬ್ರ್ಯಾಂಡ್ಗಳಾಗಿದೆ. ಇಂಡಿಯಾದಲ್ಲಿ ತುಂಬಾನೇ ಫಾಸ್ಟ್ ಮೂವಿಂಗ್ ಇರುತ್ತೆ. ಇಂಡಿಯಾದಲ್ಲಿ ತುಂಬಾ ಜನ ಪ್ರೈಸ್ ನೋಡಿ ತಗೋತಾರೆ ಹೊರತು ಅದರ ಕ್ವಾಲಿಟಿ ನೋಡಿ ತಗೊಳಕ್ ಹೋಗಲ್ಲ. ಈ ವಿಡಿಯೋದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಕ್ವಾಲಿಟಿ ನೋಡಿ ವಿಸಿಗಳನ್ನ ತಗೊಳ್ಳಿ, ಇದರಿಂದ ನಿಮ್ ಹೆಲ್ತ್ಗೂ ಕೂಡ ಉಪಯೋಗ ಆಗುತ್ತೆ. ತುಂಬಾ ಪ್ರೈಸ್ ಕಡಿಮೆ ಇದೆ ಅಂತ ತಗೊಂಡು ನಿಮ್ ಹೆಲ್ತ್ ನ ನೀವು ಹಾಳು ಮಾಡ್ಕೋಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಈ ವಿಸ್ಕಿ ಕುಡಿಯೋದ್ರಿಂದ ನಿಮ್ಗೆ ಏನೇನಪ್ಪ ಬೆನಿಫಿಟ್ ಅಂದ್ರೆ, ಇದು ನಿಮ್ಮ ಹಾರ್ಟ್ ಡಿಸೀಸ್ ಏನಾದ್ರೂ ಇದ್ರೆ ಅದನ್ನ ಕ್ಯೂರ್ ಮಾಡುತ್ತೆ. ಹಾಗೆ ನಿಮ್ಗೆ ಸ್ಟ್ರೆಸ್ ಇದ್ರೆ ಅದನ್ನ ರಿಲೀಸ್ ಮಾಡೋದಿಕ್ಕೆ ಈ ವಿಸ್ಕಿ ಹೆಲ್ಪ್ ಮಾಡುತ್ತೆ. ನಿಮ್ಮ ಬಾಡಿನಲ್ಲಿ ಯಾವ್ದೇ ರೀತಿ ಬ್ಲಡ್ ಕ್ಲಾಟ್ಸ್ ಏನಾದ್ರೂ ಇದ್ರೆ ಅದು ಕೂಡ ಈ ವಿಸ್ಕಿ ಕುಡಿಯೋದ್ರಿಂದ ಹೋಗುತ್ತೆ. ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ, ಹಾಗೆ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಯಾವ್ದಾದ್ರು ಡಯಾಬಿಟಿಕ್ ರಿಸ್ಕ್ ಗಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಇದರಿಂದ ಫೈಟ್ಸ್ ಕ್ಯಾನ್ಸರ್ ಅಂತ ಕೂಡ ಹೇಳ್ತಾರೆ. ಹಾಗೆ ವಿಸ್ಕಿನ ರೆಗ್ಯುಲರ್ ಆಗಿ ಒಂದು ಲಿಮಿಟ್ ಆಗಿ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಿಮ್ಗೆ ತುಂಬಾನೇ ವೆಯ್ಟ್ ಗೇನ್ ಆಗಿದೆ ಅಂದ್ರೆ, ಇದು ನೀವು ತಗೊಳ್ಳೋ ಫುಡ್ ಇಂದ, ಆದ್ರೆ ನೀವು ಕುಡಿಯೋ ಡ್ರಿಂಕ್ ಇಂದ ಆಗಿರೋದಿಲ್ಲ. ನೀವು ಕುಡಿಯೋ ಡ್ರಿಂಕ್ ಲಿಮಿಟ್ ಆಗಿದ್ರೆ ಯಾವುದೇ ರೀತಿಯಾಗಿ ನಿಮ್ಗೆ ವೆಯ್ಟ್ ಗೇನ್ ಆಗಲ್ಲ, ವೆಯ್ಟ್ ಲಾಸ್ ಆಗುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಸ್ಕಿ ಬಗ್ಗೆ ತಿಳ್ಕೊಂಡ್ರಿ, ಇದ್ರ ಎಷ್ಟು ಬ್ರ್ಯಾಂಡ್ ಗಳಿದೆ ಅಂತ ಕೂಡ ತಿಳ್ಕೊಂಡ್ರಿ, ಯಾವ್ಯಾವ ತರ ವಿಸ್ಕಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಕೂಡ ಹೇಳಿದೆ. ಹಾಗೆ ಇದ್ರ ಬೆನಿಫಿಟ್ಸ್ ಅಂತೂ ತುಂಬಾನೇ ಸೂಪರ್ ಆಗಿತ್ತು, ಲಿಮಿಟ್ ಆಗಿ ಕೊಡಿದ್ರೆ ಈ ಬೆನಿಫಿಟ್ಸ್ ಎಲ್ಲ ಅಪ್ಲೈ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಹಾಗಿದ್ರೆ ಈ ನಿಮ್ ಕನ್ನಡ ಯೂಟ್ಯೂಬ್ ಅನ್ನ ಸಪೋರ್ಟ್ ಮಾಡಿ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ಕುಡಿಯೋದು ಪ್ಯಾಷನ್ ಆಗಿರ್ಬೇಕು, ಹ್ಯಾಬಿಟ್ ಆಗಿರ್ಬಾರ್ದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ.